ನಾನು ಒಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಪ್ರಾಂಶುಪಾಲನಾಗಿದ್ದೆ. ಅಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬಂದೆ. ಮೇಲಿನ ಮೇಲೆ ಶಾಲೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಮಕ್ಕಳ ಬಗ್ಗೆ ನಮ್ಗೆ ತುಂಬ ಪ್ರೀತಿ, ಅವರು ನಮ್ಮ ಅಷ್ಟೇ ಪ್ರೀತಿ ಮಾಡ್ತಾರೆ ಅಂತ ಒಕ್ಕಿತ್ತು ನನಗೆ. ನಾನು ಆ ಶಾಲೆ ಬಿಟ್ಟು ಬಂದ ಮೇಲೆ ಒಂದು 6 ತಿಂಗಳ ಮೇಲೆ ಯಾರೋ ಒಬ್ಬರು ಅತಿಥಿಗಳು ಬಂದರು, ಶಾಲೆ ನೋಡಬೇಕು ಅಂದರು. ತುಂಬ ದೊಡ್ಡವರು, ಮನೆ ಕರ್ಕೊಂಬೋದು. ಮಧ್ಯಾಹ್ನ ಸುಮಾರು 1 ಗಂಟೆಗೆ ಶಾಲೆ ಮುಟ್ಟಿದೆ. ಯಾವುದು ಹುಡುದ ನೋಡಿದೆ ಮ್ಯಾಮ, ಓಡುವ ನಮಸ್ಕಾರ ಮಾಡಿ, ಏನು ಸರ್ ನೀವು ಶಾಲೆಗೆ ಬರೋದಿಲ್ಲ ಮ್ಯಾಮ್ ಸರ್, ತುಂಬ ನೆನಪಾಗುತ್ತೆ ಸರ್ ಎಂದು ಅಂದ. ತಲೆ ಮೇಲೆ ಕೈ ಆಡಿಸಿ ಅವನಿಗೆ, ಮಗು ನಿಂದು ನೆನಪಾಗತ್ತಪ್ಪ, ಏನು ಮಾಡೋದು, ಬೇರೆ ಕೆಲಸಕ್ಕೆ ಹೋಗಿದ್ದೀನಿ ನಾನು ಅಂತ ಹೇಳಿದೆ. ಅಷ್ಟೊಡೆ ಸುದ್ದಿ ಹಬ್ಬಿಡ್ತು, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತದ್ದಿ. ನಾನು ಪ್ರಾಂಶುಪಾಲರ ಕೊಠಡಿ ಕರ್ಕೊಂಡು ಹೋದೆ ಅತಿಥಿಗಳನ್ನ, ಅವರು ಕ್ಯಾಂಪಸ್ ತೋರಿಸ್ತೀನಿ ಬನ್ನಿ ಅಂತ ತಗೊಂಡೋದು. ಅವರು ನಮ್ಮ ಜೊತೆಗೆ ಬಂದರು, ಹೊಸ ಪ್ರಿನ್ಸಿಪಾಲ್ ನನ್ನ ಜೊತೆಗೆ ಬಂದರು. ಬಿಸಿಲು ಚೂರು ಕಿತ್ತು ಅಂತೇನೋ ತಲೆ ಮೇಲೆ ಒಂದು ಕ್ಯಾಪ್ ಹಾಕ್ಕೊಂಡಿದ್ರು. ಆವರಣದ ಸುತ್ತಾಡಿಕೊಂಡು ಮಕ್ಕಳು ಹಾಸ್ಟೆಲ್ ಹತ್ತಿರ ಬಂದೆ ನಾವು. ಅಷ್ಟು ಆಗಲೇ ಸುದ್ದಿ ಹತ್ಬಿಡ್ತು ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಬಗ್ಗೆ ಅಂತ. ಮಕ್ಕಳೆಲ್ಲ ನಮ್ಮ ಸುತ್ತಲೂ ನೆರ್ಕೊಂಬಿಟ್ರು. ಒಬ್ಬೊಬ್ಬ ಒಂದು ಪ್ರಶ್ನೆ ಕೇಳ್ತಾರೆ, ನಾನು ಯಾಕೆ ಸರ್ ಸ್ಕೂಲಿಗೆ ಬರ್ತಾ ಇಲ್ಲ ಸರ್, ನೀವು ನಮ್ಮ ಬೇಜಾರ ಸರ್ ಅಂತೆಲ್ಲ ಕೇಳ್ತೇವೆ. ಇನ್ನಪ್ಪ ಬೇಜಾರಿಲ್ಲ ಅಂದರೆ ತುಂಬ ನೆನಪಾಗುತ್ತೆ ಸರ್ ನಿಮ್ಮ ಪಾಕ ಏನೋ ಹೇಳ್ತಾ ಇದ್ದೆ, ಪ್ರೀತಿ ತೋರಿಸೋ ಲಕ್ಷಣ ಅದು. ಆ ಹೊತ್ತಿರ ನೋಡಿದೆ ಆ ಊಟದ ಬನೆಯಿಂದ ಬುಡ್ದ ಮೆಟ್ಲಿಲ್ಲ ಕೆಳಗೆ ಬರ್ತಾ ಇದ್ದೆ, ತಪ್ಪು ಬಿಡ್ದ ಎತ್ತ ಅಲ್ಲಿಂದ ನೋಡಿಲ್ಲ. ಇಷ್ಟೊಂದು ಜನ ಸೇರಿದ್ದಾರೆ ಎದ್ದ ಪಕ್ಕದ ಒಂದು ಕೇಳಿದ್ನಂತೆ, ಏನಾಗ್ತಾ ಇದೆ ಅಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಎದ್ದ. ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತ ಯಾರು ಹೇಳಿದ್ರು. ಓಡಿ ಬಂದ ನೋಡಿ, ಅವನೊಂದು ಬುಲ್ಡೋಸರ್ ಬಂದಾಗೆ ಬಂದರೆ ಜೋರಾಗಿ ಬಂದು ಅವನು ಏನು ಮಾಡಿದೆ ಗೊತ್ತಾ, ಇವದೇ ಅದವನು ಸುತ್ತಲು ನಿಂತಿದ್ದಲ್ಲ ಹುಡುಗರು, ಅವನು ಆ ಕಡೆ ಈ ಕಡೆ ತಳ್ಕೊಂಡು ಒಳಗೆ ಬಂದ, ಸೀದಾ ನಮ್ಮ ಕಡೆ ಬಂದ, ಆ ಕಡೆ ಕಡೆ ನೋಡಲಿಲ್ಲ, ಕಾನ್ ಮುಟ್ಟ ನಮಸ್ಕಾರ ಮಾಡಲ್ಲ. ಏನು ಸರ್ ಶಾಲೆಗೆ ಬರಬಲ್ಲ ಸಾಬ್, ಇವ್ ನಿಮ್ಮ ಶಾಲೆ ತುಂಬ ಬೋರಾಗಿ ಬಂದಿದೆ ಸರ್, ನೀನ ಪ್ರಿನ್ಸಿಪಾಲ್ ಬರ್ಬಿಡಿ ಸರ್ ವಾಪಸ್ಸು ಅಂತ ಒಂದೇ ಉಸಿರಲ್ಲಿ ಹೇಳ್ಬಿಟ್ಟ. ಹೇರೋದನ ಹೇಳ್ಬಿಟ್ಟ ಹೇಳ್ಬಿಟ್ಟು ನಮ್ಮ ಪಕ್ಕದಲ್ಲಿ ನಿಂತಿದ್ದಲ್ಲ ಹೊಸ ಪ್ರಿನ್ಸಿಪಾಲ್ ಅವ್ರು ನೋಡಲ್ಲ, ಮಕ್ಕಳಿಗೆ ಏರ್ಬೇಕು ಅವನಿಗೆ, ಪಾಪ ಆ ಪ್ರಿನ್ಸಿಪಾಲ್ ಏನು ತಿಳ್ಕೊಂಡಾರೋ ಮೆನ್ಚಿಂತೆ, ಈ ಬಂದ್ಬಿಡಿ ಅಂದ್ರೆ ಆ ಪ್ರಿನ್ಸಿಪಾಲ್ಗೆ ಏನು ಕೆಲಸ ಅವಾಗ, ಅದನ್ನು ಹುಡುದಮಿಗೆ ಯಾವ ತೊಂದರೆ ಅದನ್ನು ಕಾಣಿಸ್ತಿಲ್ಲ. ಅವನೇನು ಮಾಡಿದೆ ಗೊತ್ತ, ಜೋರ ಕಿವಿಯಂ ಕಿವಿ ತನಕ ಬಾಯಿ ಹಿಗ್ಗಿಸಿ ನಟ್ಟ ಜೋರ ಮತ್ತ ತನ್ನ ಎರಡು ಕೈ ತುಂಬ ಅದೆಲ್ಲ ಮಾಡ್ದ, ಹಿಂದೆ ಎರಡು ಕೈ ಮುಟ್ಟುವಷ್ಟಾಗಲ್ಲ ಮಾಡ್ದ. ಏನು ಹೇಳಿದೆ ಗೊತ್ತಾ, ಸರ್ ನಮ್ಮ ಸ್ಕೂಲಿಗೆ ಭಾಳ ದೊಡ್ಡದಾಗ್ಬಿಟ್ಟಿದೆ ಸರ್, ಇಬ್ಬರು ಪ್ರಿನ್ಸಿಪಾಲ್ ಬೇಕರು, ನೀವು ಬಂದ್ಬಿಡಿ ಸರ್ ಅಂದ. ಎಂಥ ಬುದ್ಧಿವಂತಿಕೆ ನೋಡಿ, ಇದು ನಾವು ದೊಡ್ಡವ್ರು ಏನಾದರೂ ಆಗಿದ್ರೆ ನಮ್ಮನ್ನೇ ಬೈಕೊಂಡು ಪಾಪ ಪ್ರಿನ್ಸಿಪಾಲ್ ಏನು ಅನ್ಕೊಂಬಿಟ್ರೋ, ಮರದಿ ಸರ್ ಹೊರ ಕ್ಷಮೆ ಕೇಳ್ತಾ ಇದ್ವಿ. ಈ ಹುಡುಗನ ಸೃಜನಶೀಲತೆ ಆಗಿದೆ ನೋಡಿ, ಒಂದೇ ಮಾತಿನೊಳಗೆ ಆ ನಗು ಏನು ಒಳಗೆ ಹೊಸ ಹಳೆ ಇಬ್ಬರೂ ಪ್ರಿನ್ಸಿಪಾಲ್ ಸಂತೋಷ ಪಡೋ ಹಾಗೆ ಯಾರಿಗೂ ಮುಜುಗರವಾಗಿ ನಡ್ಕೊಂಬಿಟ್ಟ. ಇಂಥ ಅಮೂಹ್ಯವಾದ ವಿಧಿರಲಿಂದಾನೇ ಸೃಜನಶೀಲತೆ ಮೆರೆಯುವಂಥದ್ದು. ಸ್ನೇಹಿತರೆ, ನಾವು ಮಕ್ಕಳಿಗೆ ಸೃಜನಶೀಲತೆಯನ್ನು ಕಳಿಸ್ಕೊಡೋದು ಬೇಡ, ಇರೋದನ್ನು ಹಾಳಾದ ಮೇಲೆ ಅದನ್ನು ಬಿಟ್ಟರು ಸಾ. ಸೃಜನಶೀಲತೆ ಅಂದ್ರೆ ಏನು ಹೇಳಿ, ಎಷ್ಟು ಹಾದಿಗಳಿದ್ದಾವೋ ಅದನ್ನು ದಾಟಿ ಮತ್ತೊಂದು ಹಾದಿ ಹುಡುಕುವಂಥ ಶಕ್ತಿ ಇವೆಯಲ್ಲ, ಪ್ರತಿಯೊಂದು ಮನಸ್ಸಿಗೆ ಆಗಿದೆ, ಅದನ್ನು ಕಟ್ಟಿ ಕಟ್ಟಿ ಹಾಕಿ ಕೂಡದಾದ ಸೃಜನಶೀಲತೆ ಸತ್ತೋಗುತ್ತೆ. ಬಿಚ್ಚುಬಿಡಿ ಹತ್ತಗಳಲ್ಲಿ ಚಾಲು ಮಾಡಲಿ, ಮಕ್ಕಳು ತುಂಬ ಚೆನ್ನಾಗಿ ಬರ್ತಾರೆ. ಸೃಜನಶೀಲತೆ ಬೆಳೆಸುವಂಥ ಅವಕಾಶ ನಮಗಿದೆ ಅನ್ನೋದನ್ನು ಮರಿಬಾರ್ದು.